ಚಿಕ್ಕೋಡಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 9 ವರ್ಷ ಪೂರೈಸಿದ್ದಕ್ಕಾಗಿ ಬುಧವಾರ ದಿನಾಂಕ 7ರಿಂದ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ 38 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಲ್ಲಿ ಮೋದಿ ಅವರ ಜನಪ್ರಿಯ ಯೋಜನೆಗಳನ್ನು ಜನರಿಗೆ ತಿಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದ ಅಣ್ಣಸಾಹೇಬ ಜೊಲ್ಲೆ ತಿಳಿಸಿದರು. ಚಿಕ್ಕೋಡಿ ಸಂಸದರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕಳೆದ 9 ವರ್ಷದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಭದ್ರ ಆಡಳಿತ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸಾಧನೆಗಳನ್ನು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಜನರಿಗೆ ತಿಳಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ವಿಶ್ವದ ಜನಪ್ರಿಯ ಪ್ರಧಾನಿಯಾಗಿ ಮೋದಿಜಿ ಹೊರಹೊಮ್ಮಿದ್ದಾರೆ. ಭಾರತವನ್ನು ಸದೃಢ ದೇಶ ನಿರ್ಮಾಣ ಮಾಡುವುದರಲ್ಲಿ ಪ್ರಧಾನಿಯವರ ಕೊಡುಗೆ ಅಪಾರವಾಗಿದೆ ಮತ್ತು 9 ವರ್ಷ ಯಶಸ್ವಿಯಾಗಿ ಆಡಳಿತ ನಡೆಸಿರುವ ಕೀರ್ತಿ ಪ್ರಧಾನಿ ಮೋದಿಯವರಿಗೆ ಸಲ್ಲುತ್ತದೆ. ಪ್ರಧಾನಿಯವರಿಗೆ ಅಮೆರಿಕದ ಮಾನಿಟರಿಂಗ್ ಕನ್ಸರ್ನ್ಸ್ ನಡೆಸಿದ ಸಮೀಕ್ಷೆಯಲ್ಲಿ ಈ ಜಾಗತಿಕ ಮನ್ನಣೆ ಲಭಿಸಿದೆ ಎಂದು ಹೇಳಿದರು. 2023ನೇ ವರ್ಷಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರ್ಕಾರ 9 ವರ್ಷಗಳ ಸಾಧನೆಯ ಸಾರ್ಥಕತೆಯನ್ನು ಮೆರೆದಿದೆ. ದೇಶವು ಅಂತರ್ಗತ ಪ್ರಗತಿಪರ ಮತ್ತು ಸಮರ್ಥನೀಯ ಅಭಿವೃದ್ಧಿ ಸಾಧಿಸುವಲ್ಲಿ ವಿಶ್ವವಂದ್ಯ ನಾಯಕ ಮೋದಿಜಿ ಬದ್ಧತೆಯ ಕೊಡುಗೆ ನೀಡಿದ್ದಾರೆ. ಎಲ್ಲ ನಾಗರಿಕರಿಗೆ ಅವಕಾಶ ನೀಡುವ ಅಭಿವೃದ್ಧಿಯ ರಾಜಕೀಯ ವಿಕಾಸವಾದವನ್ನು ಮೋದಿಜಿಯವರ ಬಿಜೆಪಿ ಸರ್ಕಾರ ತನ್ನದಾಗಿಸಿಕೊಂಡಿತ್ತು. 2014ರಲ್ಲಿ ಪ್ರಧಾನಿ ಮೋದಿ ಅಧಿಕಾರ ಸ್ವೀಕರಿಸಿದಾಗಿನಿಂದ ಭಾರತವನ್ನು ಪ್ರಥಮ ಸ್ಥಾನದಲ್ಲಿ ಇಡಲು ಶ್ರಮಿಸಿದ್ದಾರೆಂದು ಹೇಳಿದರು. ಹೊಸ ಸಂಸತ್ ಭವನ ಉದ್ಘಾಟನೆ ಮೂಲಕ ಮೋದಿಜಿಯವರ ದೂರದೃಷ್ಟಿ ಮತ್ತು ನುಡಿದಂತೆ ನಡೆಯುವ ಗುಣ ಮತ್ತೆ ಸಾಬೀತಾಗಿದೆ. ಹೆಚ್ಚು ಸಂಸದರ ಆಯ್ಕೆ ಸಾಧ್ಯತೆಗೆ ಅನುಗುಣವಾಗಿ ಹೊಸ ಸಂಸತ್ ಭವನ ಕೆಲವೇ ವರ್ಷಗಳಲ್ಲಿ ನಿಗದಿತ ಅವಧಿಯಲ್ಲಿ ಪೂರ್ವವಾಗಿ ಲೋಕಾರ್ಪಣೆಯಾಗಿದೆ. ವೈಯಕ್ತಿಕ ತೆರಿಗೆ ಮಿತಿ 7 ಲಕ್ಷಕ್ಕೆ ಏರಿಕೆ. 2014ರಲ್ಲಿ 5 ನಗರಗಳಿಗೆ ಸೀಮಿತವಾಗಿದ್ದ ಮೆಟ್ರೋ ರೈಲು ಸೇವೆಯನ್ನು 20 ನಗರಗಳಿಗೆ ಹೆಚ್ಚಿಸಿದ್ದು 11.88 ಕೋಟಿ ಮನೆಗಳಿಗೆ ನಲ್ಲಿ ನೀರು ಸೌಕರ್ಯ. ಆಯುಷ್ಮಾನ್ ಯೋಜನೆಯಡಿ 4.54 ಕೋಟಿ ಜನರು ಪ್ರಯೋಜನ ಪಡೆದಿದ್ದಾರೆ ಎಂದು ಮೋದಿ ಸರ್ಕಾರದ 9 ವರ್ಷಗಳ ಸಾಧನೆಯನ್ನು ವಿವರಿಸಿದರು. ಇಲ್ಲ, ತಪ್ಪಿಲ್ಲೇ ಒಂದು ಕಡೆ ಹಂಗೆ ನಿಂತಿರ್ಬೇಕು, ಆದ್ರೆ ಆಗೋದಿಲ್ಲ, ಹಾಗಾಗಿ ಸಾಧ್ಯನೇ ಇಲ್ಲ. ಟೆಂಡರ್ ಆಗಿದಾವೆ, ಇದಾಗಿದಾವೆ, ಕೃಷಿ ಹಾಂ ಇಲ್ಲ, ಕಳಪೆ ಅಂತೂ ನಮ್ಮ ಕಡೆ ನಾವು ನೋಡಿದ ಪ್ರಕಾರ ಎಲ್ಲೂ ಆಗುವಟ್ಟಿಲ್ಲ. ಎಲ್ಲರೂ ಹಂಗಿದ್ರೆ ರಿಪೋರ್ಟ್ ಬಂದ್ರೆ ನಾವು ಅವ್ರ ಮ್ಯಾಗೆ ಆ್ಯಕ್ಷನ್ ತಗೋಬೇಕು. ಇಲ್ಲ ಸಿಗುತ್ತೆ, ನಿನ್ನೆ ನಾನು ಟಿ ವಿದಾಗ ನೋಡಿದೆ, ಕರೆ ಅಧಿಕೃತವಾಗಿ ನಮ್ಗೆ ಇನ್ನೂ ಗೊತ್ತಾಗಿಲ್ಲ, ನೋಡೋಣ ಅಲ್ಲಿದ್ರೆ ಹೇಳೋಣ ಅಂತ. ಯಾಕಂದ್ರೆ 60% ಸೆಂಟ್ರಲು, 40% ಸ್ಟೇಟ್ ಅದು ಕೂಡ ಎಲ್ಲಿ ಸ್ಟಾರ್ಟ್ ಆಗೋದು, ಯಾವಾಗಲೂ ಪ್ರಾರಂಭ ಇರ್ತವೆ. ಅವು ಬೇರೆ ಸ್ಟಾರ್ಟ್ ಆಗುಲ್ಲದ್ದು ಮತ್ತು ಹಣ ಬಿಡುಗಡೆ ಆಗೋದು, ಬರೀ ಸ್ಯಾಂಕ್ಷನ್ ಬಂದು ಕೊಟ್ಟದ್ದು ಅಂತಾರೆ. ಅವು ಕೂಡ ಕ್ರಮೇಣವಾಗಿ ಚಾಲು ಆಗಿದೆ, ಚಾಲು ಇದ್ದದ್ದು ಯಾವುದು ಬಹುತೇಕ ಏನು ಬಂದ್ ಮಾಡಿಲ್ಲ. ಆಗಿದಾವ್ರಲ್ಲ ಮೋದಿ ಅಂದ್ರೆ ನೋಡ್ರಿ, ನಾವು ಇದೇ ವಿಚಾರ ಮಾಡ್ತೇವ್ರಿ, ಉದ್ಯೋಗ ಅಂದ್ರೆ ನಾ ಬರೀ ನೌಕರಿನ ತಿಳ್ಕೊತೇವೆ ನಾವು. ಈಗ ಇನ್ಡೈರೆಕ್ಟ್ ಉದ್ಯೋಗ ಸಿಕ್ಕಾಪಟ್ಟಿ ಸಿಕ್ಕಿರ್ತಾರೆ, ಅದನ್ನು ನಾವು ನೋಡಂಗಿಲ್ಲ. ಈಗ ಬೇರೆ ಇಂಡಸ್ಟ್ರಿಯಲೈಸೇಷನ್ ಮಾಡಿರು ಅಥವಾ ಹೈವೇಸ್ ಹೆಚ್ಚು ಮಾಡಿರು, ಇದು ಹೆಚ್ಚು ಮಾಡಿರು, ಅಲ್ಲೇ ಇದು ಸಿಕ್ಕರು. ಫಸ್ಟ್ ಫೇಸ್ ಅಂತೂ ಕೆಲಸ ಚಾಲು ಆಗ್ಯದ, ಸೆಕೆಂಡ್ ಫೇಸ್ ಟೆಂಡರ್ದಾಗದ, ಸ್ಯಾಂಕ್ಷನ್ ಆಗ್ಯದ. ಇನ್ನು ಬರೇ ನಮಗೆ ಒಂದು ಏನಂತಾರೆ, 82 ಕೋಟಿನೋ 800 ಕೋಟಿ ಬರೇ ನಾವು ಬೈಪಾಸ್ ದಟ್ಟ ಸ್ಯಾಂಕ್ಷನ್ ಆಗೋದು. ಹತ್ತನೇ ಬೈಪಾಸ್ ಒಂದು, ಚಿಕ್ಕೋಡಿ ಬೈಪಾಸ್ ಒಂದು, ಅದು ಸ್ಯಾಂಕ್ಷನ್ ಹತ್ತಿನಲ್ಲಿದೆ. ಇನ್ನೊಂದು ಬಹುತೇಕ 15 ದಿವಸ ಇದ್ರಾಗ ಸ್ಯಾಂಕ್ಷನ್ ಆಗಿತ್ತು, ಅದು ಮಾರ್ಚ್ ಒಳಗೆ ಆಗಬೇಕಿತ್ತು. ಖರೆ ಆವಾಗ ಅದು ಪೇಪರ್ಸ್ ನಮ್ಮ ಹೋಗಲಿಲ್ಲ ಅನ್ನೋ ಉಳ್ಕೊತಾರೆ. ಗಡ್ಕರಿ ಅವ್ರು ಭಾಳ ಪಾಸಿಟಿವ್ ಇದಾರೆ, ನೀವು ತಗೋ ಥರ ಇಲ್ಲ, ಒಂದು ಮಿನಿಟ್ನಾಗ ಸ್ಯಾಂಕ್ಷನ್ ಅಲ್ಲ, ಯಾವ ಬೇಕಾದ್ರೆ ಹೇಳಿ. ಇದು ದೊಡ್ಡ ಬೈಪಾಸ್ ಕೊಟ್ಟಿದ್ದಾರೆ ಅದು ಅದೇ ಹೇಳಿ. ಈಗ ಅಲ್ಲ, ವಿಜಯಪುರದಿಂದ ಗೋಟೂರವರೆಗೆ, ಗೋಟೂರು ಐತೆ, ವಿಜಯಪುರದಿಂದ ಟೋಟಲ್ ಗೋಟೂರವರೆಗೆ ಅದು ರೋಡ್, ಅದು 160 ಕಿಲೋಮೀಟ್ರ್, 80 ಕಿಲೋಮೀಟ್ರ್ ಫಸ್ಟ್ ಇದಾರಾಗ ಸ್ಯಾಂಕ್ಷನ್ ಕೊಟ್ಟರು. ಬಿಜಾಪುರದಿಂದ ನಮ್ಮ ಇದು ಯಾವುದಿದೆ ಮುರುಗುಂಡಿ, ಮುರುಗುಂಡಿ ಅದರಲ್ಲಿ 40 ಕಿಲೋಮೀಟ್ರ್ ವಿಜಾಪುರ ಬರ್ತಿದ್ದು, ಉಳಿದು ನಮ್ಮದು ಬರ್ತಿ 40 ಕಿಲೋಮೀಟ್ರ್. ಅದು ಈಗ ಪ್ರಾರಂಭ ಆಗಿತ್ತು, ಟೆಂಡರ್ ಆಗಿ ಎಲ್ಲ ಕೆಲಸ. ಇದು ಮುಂದಿಂದ ಅಂಡರ್ ಟೆಂಡರ್ ಐತಿ ಸದ್ಯ, ಹಾಂ ಪೂರ್ಣ. ಈಗ ಅದ್ರ ಸಲುವಾಗಿ ನೋಡಿರಿ, ಇದು ಲೇಟ್ ಆಗ್ತದೆ ತಿಳ್ಕೊಂಡು 12-20 ಕೋಟಿ ಬರೀ ಅದಕ್ಕೆ ಕಾರ್ಪೆಟ್ ಮಾಡೋಕ್ಕೆ ಸ್ಯಾಂಕ್ಷನ್ ಮಾಡಿ ಅಷ್ಟೇ ಮಾಡಿಬಿಟ್ರೆ. ಅದು ಟಾರ್ ರೋಡ್ ಅಂದ್ರೆ ಬರೀ ಮ್ಯಾಗ ಒಂದು ಪದರ ಇದು ಸಿಮೆಂಟ್ ಇದು ನಮ್ಮ ಟಾರ್ ಎಳೆದ್ಬಿಟ್ರು. ಇಲ್ಲಿ ಕಾಂಪೆನ್ಸೇಷನ್ ಕೊಡ್ತಾರಲ್ಲ, ಕಾಂಪೆನ್ಸೇಷನ್ ಗೌರ್ಮೆಂಟ್ ಚಲೋ ಅದ. ಈಗ ಸದ್ಯ ಯಾರೂ ನೋಡಿ, ಎಲ್ಲೇ ರೋಡ್ ಚಲೋ ಇದಾವೆ ನೋಡಿರಿ, ಎಲ್ಲಿ ತಕರಾರಾಗ ಬಿದ್ದಾವೆ ನೋಡಿರಿ ಸದ್ಯ. ಯಾಕಂದ್ರೆ ಅದ್ರ ಕಾರಣ ಅಂದ್ರೆ ಕಾಂಪೆನ್ಸೇಷನ್ ಅಂದ್ರೆ ಅವ್ರು ತಕರಾರು ಮಾಡಬಾರ್ದು, ಹಿಂಗೆ ಕಾಂಪೆನ್ಸೇಷನ್ ಕೊಟ್ಬಿಟ್ಟಾರೆ. ಅದೇನೋ 5 ಪಟ್ಟ 3 ಪಟ್ಟ ಹಿಂಗೇನೋ ಡಿಕ್ಲೇರ್ ಮಾಡಿದ್ದಾರೆ ಗೌರ್ಮೆಂಟ್ ರೇಟ್ ಅಲ್ಲ, ಆ್ಯಕ್ಚುಯಲ್ ರೇಟ್ ಕೊಡ್ತಾರೆ. ಫೆಡರೇಷನ್ದು ಒಂದು 6 ಎಕರೆ ಜಾಗ ಇದೆ,
ಅದು ಬರೀ ಮೂಲಿ ಮೂಲಿ ಹೋಯ್ತರು ಅಂದ್ರೆ ಮೆಟ್ರೋ ಮೂರು ಗುಂಟ ಡೈರೆಕ್ಟ್ ಆಫೀಷಿಯಲಿ ನಾವೇನು ಅಪ್ಲಿಕೇಶನ್ ಹಾಕಿಲ್ಲ ಏನು ಮಾಡಿಲ್ಲ ಮೂರು ಕೋಟಿ ರೂಪಾಯಿ ನಮ್ಮ ಖಾತೆಗೆ ಜಮಾ ಕೊಟ್ಟರು ಮೂರು ಗುಂಟ ಮೂರು ಕೋಟಿ ಯಾರಿಗೆ ಬೇಡ ಮತ್ತೆ ಹತ್ತು 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 ಗುಂಟ ಬೇಕಂತಂದ್ರೆ ಸ್ಟಾರ್ಟ್ ಲೌಕರ್ ತಗೋರಿ ನಾವು ಲೌಕರ್ ತಗೋರಿ ಅಂದೇವ್ರ ಈ ಸಂದರ್ಭದಲ್ಲಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೀರ್ಲಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿ ಕೂಡ ಸಂಜು ಪಾಟೀಲ್ ಬಸವರಾಜ್ ಡೋಣವಾಡೆ ಅಶೋಕ್ ಹರಗಾಪುರೆ ಪ್ರವೀಣ್ ಕಾಂಬಳೆ ಮುಂತಾದವರಿದ್ರು